ಬಾಗಲಕೋಟೆ ಜಿಲ್ಲೆಯಲ್ಲೂ ಕೂಡ ಸಂಕ್ರಾಂತಿಯ ಸಂಭ್ರಮ ಮನೆ ಮಾಡಿದೆ. ಬಾಗಲಕೋಟೆ ಜಿಲ್ಲೆಯ ಮುಧೋಳ ನಗರದಲ್ಲಿ ಮಹಿಳೆಯರು ವಿಶೇಷವಾಗಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಈ ವೇಳೆ ಬಾಗಲಕೋಟೆಯಲ್ಲಿ ಡಿಸಿ ಕೆ ಎನ್ ಜಾನಕಿ ಮತ್ತು ಎಸಿ ಶ್ವೇತಾ ಬೀಡಿಕರ್ ಕೂಡ ಭಾಗಿಯಾಗಿದ್ದರು. ಈ ವೇಳೆ ನದಿಗಳ ಸಂಗಮ ತಾಣಕ್ಕೆ ಗಂಗಾ ಪೂಜೆಯನ್ನು ಕೂಡ ನೆರವೇರಿಸಲಾಗಿದೆ. ಡೊಳ್ಳು ಮೇಳ ಮೆರವಣಿಗೆಯ ಜೊತೆ ಕೃಷ್ಣೆಯ ದಡದಲ್ಲಿ ಸಂಕ್ರಾಂತಿ ಆಚರಿಸಲಾಗಿದೆ. ಇದೇ ಮಹಿಳೆಯರು ಸಖತ್ ಸ್ಟೆಪ್ ಹಾಕಿ ಇದೇ ಸಂದರ್ಭದಲ್ಲಿ ಸಂಭ್ರಮಿಸಿದ್ದಾರೆ. ಉತ್ತರ ಕರ್ನಾಟಕದಲ್ಲಿ ಅದರಲ್ಲಿ ಸಂಕ್ರಾಂತಿ ಹಬ್ಬ ಭಾಳಷ್ಟು ಸಡಗರ ಸಂಭ್ರಮದಿಂದ ಮಾಡುವಂತಹ ಕ್ಷೇತ್ರ ಮುಳುಗಡೆ ನಗರಿ ಅಂತಲೇ ಹೇಳ್ಬೋದು. ಮುಳುಗಡೆ ನಗರಿ ಇರತಕ್ಕಂಥ ಸುಕ್ಷೇತ್ರ ಆಗಿರ್ತಕ್ಕಂಥ ಚಿಕ್ಕ ಸಂಗಮನಾಥನ ದೇವಸ್ಥಾನದಲ್ಲಿ ಪ್ರತಿ ಇವರು ಸಂಕ್ರಮಣ ವಿಶೇಷವಾಗಿ ಮಾಡ್ತಿರುವಂಥ ಕುಟುಂಬದ ಒಂದಿನವನ್ನು ಬಿಟ್ಟು ಇಲ್ಲಿ ಎಲ್ಲರೂ ವಿಶೇಷವಾಗಿ ಅದರಲ್ಲೂ ಉತ್ತರ ಕರ್ನಾಟಕ ಶೈಲಿಯಲ್ಲಿರ್ತಕ್ಕಂಥ ಉಡುಗೆಯನ್ನು ಕೂಡ ತೊಟ್ಟಿರುವಂಥವ್ರು. ಇಲ್ಲಿ ವಿಶೇಷವಾಗಿ ಯಾವ ರೀತಿಯಾಗಿ ಮಾಡಿದ್ರು ಅದ್ರ ಬಗ್ಗೆ ಇಲ್ಲಿ ಇರತಕ್ಕಂಥ ಮಹಿಳೆಯರನ್ನ ಮಾತಾಡಿಸುವಂಥ ಪ್ರಯತ್ನ ಮಾಡ್ತಾರೆ. ನಮಸ್ಕಾರ. ಯಾವ ರೀತಿಯಾಗಿ ನೀವು ಸಂಕ್ರಮಣವನ್ನು ವಿಶೇಷವಾಗಿ ಇವತ್ತು ಆಚರಣೆಗಳನ್ನು ಮಾಡಿದ್ವಿ? ಬೆಳಿಗ್ಗೆ ಬಂದ ತಕ್ಷಣ ನಾವು ಹೊಳೆಯಲ್ಲಿ ಸ್ನಾನ ಮಾಡಿದ್ವಿ. ಸ್ನಾನ ಆದ ನಂತರ ಇಲ್ಲಿ ದೇವಸ್ಥಾನಕ್ಕೆ ಬಂದುಬಿಟ್ಟು ಅಲ್ಲಿ ಅಭಿಷೇಕ ಪೂಜೆ ಎಲ್ಲ ಮುಗೀತು. ಅದಾದಮೇಲೆ ಗೆಸ್ಟ್ ಎಲ್ಲ ಬಂದರು. ಅವ್ರು ಬಂದ ನಂತರ ಇಲ್ಲಿ ದೀಪ ಬೆಳಗಿಸೋದಾಯಿತು. ಆಮೇಲೆ ಅವ್ರಿಗೆ ಆರತಿ ಇದು ಮಾಡೋದಾಯಿತು. ಅದೆಲ್ಲ ಆದಮೇಲೆ ಅವ್ರಿಗೆ ದಂಡಿ ಕಟ್ಟೋದು ಆಯಿತು. ಆಮೇಲೆ ಉಡಿ ತುಂಬಿ ಅವ್ರಿಗೆ ಬಾಗನವನ್ನು ಕೊಟ್ಟು ಕೆಲವೊಂದು ಪೂಜೆಗಳಿದ್ದು ಇಲ್ಲಿ ರೈತರು ಉಪಯೋಗ ಮಾಡುವಂಥ ಉಪಕರಣಗಳಿದ್ವಲ್ಲ ಅವ್ರನ್ನೆಲ್ಲ ಪೂಜೆಯನ್ನು ಮಾಡಿಬಿಟ್ಟು ಅವ್ರಿಗೆ ಹೊಳೆಗೆ ಕರ್ಕೊಂಡು ಹೋಗಿ ಅವ್ರ ಕಡೆಯಿಂದ ಬಾಗನವನ್ನು ಬಿಡಿಸಿ ಹೊಳೆ ಪೂಜೆ ಎಲ್ಲ ಮುಗೀತು. ಅದಾದ ನಂತರ ಕೆಲವೊಂದು ಕಾರ್ಯಕ್ರಮಗಳನ್ನ ಮುಗಿಸಿದ್ವಿ. ಮನೋರಂಜನೆ ಆಗಿರ್ಬೋದು ಅಥವಾ ಇಲ್ಲಿ ಒಂದು ಬೀಸೋದಾಗಿರ್ಬೋದು ಅಥವಾ ಕಡಿಯೋದಾಗಿರ್ಬೋದು ಮಜ್ಜಿಗೆ ಮಾಡೋದಾಗಿರ್ಬೋದು ಈ ಥರ ಎಲ್ಲ ಕಾರ್ಯಕ್ರಮಗಳನ್ನು ಅವ್ರು ಬಂದವ್ರು ಎಲ್ಲರ ಕಡೆಯಿಂದನೂ ಅದನ್ನೆಲ್ಲ ಮಾಡಿಸ್ಬಿಟ್ಟು ಆ ನಂತರ ಜಾನಪದ ಗೀತೆಯನ್ನು ಹಾಕಿ ಒಂದೆರಡು ಸ್ಟೆಪ್ಗಳನ್ನು ಅವರಿಂದ ಹಾಕಿಸಿ ಎಲ್ಲರೂ ಒಂದು ದಿನ ಖುಷಿಯಾಗಿ ಕಳೆಯಲಿ ಅಂತ ಹೇಳಿಬಿಟ್ಟು ಎಲ್ಲರ ಕಡೆಯಿಂದ ಮಾಡಿಸಿ. ವಿಶೇಷವಾಗಿ ಈಗಿನ ಕಾಲದಲ್ಲಿ ಎಲ್ಲ ಇಂಥ ಹಳ್ಳಿಯ ಸಂಭ್ರಮಗಳನ್ನು ಅದರಲ್ಲಿ ಸುಗ್ಗಿ ಸಂಭ್ರಮ ಅಂತಕ್ಕಂಥ ಸಂಕ್ರಮಣ ಈಗಿನ ವಿದ್ಯಾರ್ಥಿಗಳಿಗೆ ಮರೆಮಾಚುವಂಥ ಕೆಲಸ ಆಗ್ತದೆ. ಅದನ್ನು ನೀವು ಯಾವ ರೀತಿಯಾಗಿ ಜನರಿಗೆ ತೋರಿಸ್ಬೇಕು ಅನ್ನುವಂಥ ಇಚ್ಛಾಶಕ್ತಿಗಳು ನಿಮಗೆ ಬಂದು ಮೇಡಮ್ ಈ ರೀತಿ? ಈಗ ಏನಾಗ್ತಿದೆ ಅಂತಂದರೆ ಆಧುನಿಕವಾಗಿ ಬೆಳೀತಾ ಇರೋದ್ರಿಂದ ಎಲ್ಲ ಉಪಕರಣಗಳು ಬಂದಿದೆ. ಹೀಗಾಗಿ ರೈತರು ಯಾವ ಥರ ಬೆಳೆಯನ್ನು ಬೆಳೀತಾರೆ, ಸಂಕ್ರಮಣ ನಾವು ಹೇಗೆ ಮಾಡಬೇಕು ಅದರ ವಿಶೇಷತೆ ಏನಂದು ಈಗಿನ ಮಕ್ಕಳಿಗೆ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಏನಾಗ್ತಾ ಇದೆ, ಇಂಥ ಒಂದು ಕಾರ್ಯಕ್ರಮಗಳನ್ನು ಮಾಡೋದ್ರಿಂದ ಮುಂದಿನ ಪೀಳಿಗೆಗೆ ಅದು ಒಂದು ದಾರಿ ದೀಪ ಆಗುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇದಿಷ್ಟು ಇಲ್ಲಿರ್ತಕ್ಕಂಥ ಮಹಿಳೆಯರು ಭಾಳಷ್ಟು ಈಗಿನ ಕಾಲದಲ್ಲಿ ಭಾಳಷ್ಟು ವಿಶೇಷವಾಗಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಕೊತ ಬಂದಿದ್ದೀವಿ. ಪ್ರತಿ 6 ವರ್ಷದಿಂದ ಪ್ರಮುಖರಾಗಿರ್ತಕ್ಕಂಥ ಮಹಿಳೆಯರನ್ನ ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ. 6 ವರ್ಷದಿಂದ ನೀವು ಎಲ್ಲರನ್ನೂ ಒಗ್ಗೂಡಿಸಿಕೊಂಡು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಿದ್ದೀವಿ. ವಿಶೇಷವಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿ ಬಾಗಲಕೋಟೆಯ ಜಿಲ್ಲೆಯ DC ಅವರು ಕೂಡ ಬಂದಿದ್ದರು. ಯಾವ ರೀತಿಯಾಗಿ ನಿಮಗೆ ಅವರು ನಿಮ್ಗೆ ಬರಮಾಡ್ಕೊಂಡ್ರಿ, ಅವ್ರನ್ನ ಯಾವ ರೀತಿಯಾಗಿ ನಿಮ್ಮ ಜೊತೆ ಚೆನ್ನಾಗಿ ಅವರು ಏನು ಸ್ಟೆಪ್ಗಳನ್ನು ಕೂಡ ಹಾಕಿದ್ರು, ನಿಮಗೆ ಏನು ಅನಿಸ್ತೀರಿ ಮೇಡಮ್? ಏನಿಲ್ಲ, ನಮಗೆ ಭಾಳ ಖುಷಿ ಏನಂತಂದ್ರೆ ಇವತ್ತು ಅವರು ಟೈಮ್ ಕೊಟ್ಟದ್ದು, ಯಾಕಂದ್ರೆ ಅವ್ರಿಗೆ ಎಷ್ಟು ಟೈಮ್ ಪ್ರೀಷಿಯಸ್ ಇರ್ತೈತೆ ಅಂತ ನಮಗೆ ಗೊತ್ತು. ಅದು ಒಬ್ಬರೇ ಅಲ್ಲ, DC ಮೇಡಮ್ ಅಷ್ಟೇ ಅಲ್ಲ, AC ಅವ್ರು ಬಂದಿದ್ದರು, CEO ಅವ್ರು ಬಂದಿದ್ದರು, ಮತ್ತೆಲ್ಲ ಆಫೀಸರ್ಸ್ ಎಲ್ಲ ಅವ್ರ ಪತ್ನಿಯರೆಲ್ಲ ಇಲ್ಲಿ ಬಂದಿದ್ದರು. ಆಮೇಲೆ ಅವರೆಲ್ಲರು ನಮ್ಮ ಜೊತೆಗೆ ಅಗದಿ ಅಂದರೆ ಎಲ್ಲರೂ ಸರಳ ವ್ಯಕ್ತಿಗಳಂಗೆ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿದರು ಎಲ್ಲ ಕಾರ್ಯಕ್ರಮದೊಳಗೆ. ಅಂದರೆ ಈಗ ಬಂಡಿ ಪೂಜಾ ಮಾಡಂದ್ರೆ ಮಾಡಿದರು, ಆಮೇಲೆ ಬೀಸುಕಲ್ಲೂ ಬೀಸಿದರು, ಮಜ್ಜಿಗೆನೂ ಮಾಡಿದರು. ಈ ಥರ ವಿವಿಧ ಏನೇನು ನಾವು
ಮೊದ್ಲಿಂದ ನಾವು ಉತ್ತರ ಕರ್ನಾಟಕದ ಏನೇನು ನಾವು ಅಡುಗೆ ಮನೆಯಲ್ಲೆಲ್ಲ ಮಾಡ್ತಿದ್ವಿ ಮೊದಲಿನ ಕಾಲದಲ್ಲೆಲ್ಲ, ಅದನ್ನೆಲ್ಲ ನಾವು ಅಟ್ಲೀಸ್ಟ್ ನಾವು ನೋಡರ ಗೊತ್ತಾಗಬೇಕು ನಮ್ಮ ಮಕ್ಕಳಿಗೆ ಮುಂದಿನ ಪೀಳಿಗೆಯವ್ರಿಗೆ ಅಂತೇಳಿ ನಾವೆಲ್ಲ ಇಟ್ಟಿರ್ತೀವಿ. ಆಮೇಲೆ ಮೇಲಾಗಿ ಅದು ಅಷ್ಟೇ ಅಲ್ಲ, ನಾವು ಇದ್ರದ್ದು ಶಿಬಿರನೂ ಮಾಡಿರ್ತೀವಿ. ಅದು ಶಿಬಿರ ಯಾವ ಥರ ಮಾಡಿರ್ತೀವಿ ಅಂತಂದ್ರೆ, ಒಂದು ವಾರ ಎಲ್ಲ ಬೀಸು ಕಲ್ಪದ, ಈಗಂತೂ ಯಾರೂ ಹಾಡೋದಿಲ್ಲ, ಹಾಡ ಹಚ್ಚಿಬಿಡ್ತಾರೋ ಹಂಗೆ ಇದನ್ನು ಮಾಡಿಬಿಡ್ತಾರೆ. ಕಡೆಗೆ ನಮ್ಮ ಸಂಪ್ರದಾಯ ಸ್ವಲ್ಪ ಸ್ವಲ್ಪರ ಉಳ್ಕೊಳ್ಳಿ ಅಂತೇಳಿ ನಾವು ಕೆಲವು ಹೆಣ್ಮಕ್ಳಿಗೆ ನಾವು ಕಲಿಸ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಈ ಹಿಂದೆ ನೀವು ಮೊದಲು ಎಷ್ಟು ದಿನದಿಂದ ಎಷ್ಟು ಜನ ಕೂಡಿ ಫಸ್ಟಿಗೆ ಪ್ರಾರಂಭ ಮಾಡಿದ್ರಿ, ಈಗ ಎಷ್ಟು ಜನ ಆಗಿದ್ದಾರೆ? ನಾವು ಯಾವಾಗೂ ಜಾಸ್ತಿ ಜನನೇ ಕೂಡ್ತಾ ಬಂದಿದ್ದೀವಿ ರೀ. ಅಂದ್ರೆ ಹಂಗೇನು ನಾವು 600 ಕಡಿಮೆ ಅಂತೂ ಯಾವಾಗೂ ಇಲ್ಲ. ಒಂದ್ಸರ್ತಿ 2,000 ಆಗಿದ್ರು, ಒಂದ್ಸರ್ತಿ ಅಂದ್ರೆ ಅವು ಅವ್ರವ್ರ ಮದುವೆ ಇದನ್ನು ಅವು ಇವ ಕನ್ವೀನಿಯಂಟ್ ನೋಡಿಕೊಂಡು ಬರ್ತಾರೆ. ಈ ಸರ್ತಿನೂ 1,000 ಮಹಿಳೆಯರು ಪಾಲ್ಗೊಂಡ್ರು ಇವತ್ತೆಲ್ಲ. ಇದಿಷ್ಟು ಮಹಿಳೆಯರು ಸಂಭ್ರಮ ಒಂದು ಮನೆಯನ್ನು ಮಾಡಿಕೊಂಡಿರುವಂಥ ಚಿಕ್ಕ ಸಂಗಮನಾಥ್ನಲ್ಲಿ ಸಾಕಷ್ಟು ಒಂದು ಮಹಿಳೆ 1,000 ಅಧಿಕ ಮಹಿಳೆಯರು ಭಾಗಿಯಾಗಿದ್ದರು. ಅದರಲ್ಲಿ ಕೂಡ ಈಗಿನ ಆಧುನಿಕ ವಿಚಾರದಲ್ಲಿ ಸಾಕಷ್ಟು ಮಹಿಳೆಯರಿಗೆ ಗೊತ್ತಿರುವಂಥ ವಿಚಾರಗಳನ್ನು ಮರೆಮಾಚುವಂಥ ಕೆಲಸ ಆಗ್ತಿದೆ. ಹೀಗಾಗಿ ಉತ್ತರ ಕರ್ನಾಟಕ ಬಹುತೇಕವಾಗಿ ಸುಗ್ಗಿ ಸಂಭ್ರಮವನ್ನು ಭಾಳಷ್ಟು ವಿಜೃಂಭಣೆಯಿಂದ ಆಚರಣೆ ಮಾಡ್ತೇವೆ ಎನ್ನುವಂಥ ಮಾತುಗಳನ್ನು ಹೇಳಿರುವಂಥದ್ದು. ಇದಿಷ್ಟು ಬಾಗಲಕೋಟೆಯಿಂದ ಗುರು ಹಿರೇಮಠ ಟಿವಿ ಪಾಟ. ಇನ್ನು ಗಡಿನಾಡು ಬಳ್ಳಾರಿಯಲ್ಲೂ ಕೂಡ ಮಕರ ಸಂಕ್ರಾಂತಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ನಗರದ ಅಧಿದೇವತೆ ಕನಕದುರ್ಗಮ್ಮ ದೇವಾಲಯದಲ್ಲಿ ಬೆಳಗ್ಗೆಯಿಂದಲೇ ವಿಶೇಷ ಪೂಜೆ ಪುನಸ್ಕಾರಗಳನ್ನು ನೆರವೇರಿಸಲಾಗ್ತಾ ಇದೆ. ಇನ್ನು ಭಕ್ತರು ಕೂಡ ಸರದಿ ಸಾಲಿನಲ್ಲಿ ನಿಂತು ದರ್ಶನವನ್ನು ಪಡೀತಾ ಇದ್ದಾರೆ. ಸೂರ್ಯ ತನ್ನ ಪಥವನ್ನು ಬದಲಾಯಿಸುವ ದಿನ. ಸೊ ಹೀಗಾಗಿ ಬಳ್ಳಾರಿ ಜನರು ಬಳ್ಳಾರಿಯ ಅಧಿದೇವತೆ ಕನಕದುರ್ಗಮ್ಮ ದೇವಸ್ಥಾನಕ್ಕೆ ಸಾಗರೋಪಾದಿಯಲ್ಲಿ ಹರಿದು ಬರ್ತಾರೆ. ಸೊ ನಾನಿವತ್ತು ಕನಕದುರ್ಗಮ್ಮ ದೇವಸ್ಥಾನದಲ್ಲಿದ್ದೀನಿ. ಸೊ ಹಬ್ಬದ ನಿಮಿತ್ತ ವಿಶೇಷ ಪೂಜೆ ಕಾರ್ಯಕ್ರಮಗಳು ಕೂಡ ಇವತ್ತು ಬೆಳಗ್ಗೆ 6 ಆರಂಭ ಆಗಿರ್ತಕ್ಕಂಥದ್ದು. ಸೊ ಬರ್ತಕ್ಕಂಥ ಭಕ್ತರಿಗೆ ದುರ್ಗಮ್ಮನ ದರ್ಶನವನ್ನು ಮಾಡಿಸ್ಲಿಕ್ಕೆ ಬೆಳಗ್ಗೆ 6 ಇಲ್ಲಿ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಕನಕದುರ್ಗಮ್ಮ ದೇವಾಲಯಕ್ಕೆ ಕರ್ನಾಟಕ, ಆಂಧ್ರ, ತೆಲಂಗಾಣ ಸೇರಿದಂತೆ ಮಹಾರಾಷ್ಟ್ರದಿಂದಲೂ ಕೂಡ ಭಕ್ತರು ಸಾಕಷ್ಟು ಸಂಖ್ಯೆಯಲ್ಲಿ ಹರಿದು ಬರ್ತಾರೆ. ಪ್ರತಿ ಅಮಾವಾಸ್ಯೆ, ಹುಣ್ಣಿಮೆ, ಮಂಗಳವಾರ ಮತ್ತು ಶುಕ್ರವಾರ ದಿನದಂದು ಈ ದೇವಸ್ಥಾನಕ್ಕೆ ಜನರು ಸಾಗರೋಪಾದೆಯಲ್ಲಿ ಹರಿದು ಬರ್ತಾರೆ. ಬರ್ತಕ್ಕಂಥ ಭಕ್ತರಿಗೆ ಇಲ್ಲಿ ವಿಶೇಷ ಪೂಜೆಗಳ ವ್ಯವಸ್ಥೆಯೂ ಕೂಡ ಇರತಕ್ಕಂಥದ್ದು. ಈ ಒಂದು ದೇವಸ್ಥಾನ ಏನಿದೆ, ಈ ದೇವಸ್ಥಾನ ಧಾರ್ಮಿಕ ದತ್ತಿ ಇಲಾಖೆಗೆ ಸೇರಿದ್ದರಿಂದ ಇಲ್ಲಿ ಕುಂಕುಮ ಅರ್ಚನೆ, ಬೇರೆ ಬೇರೆ ಏನು ಅರ್ಚನೆಗಳನ್ನು ಮಾಡಿಸ್ಬೇಕಾದ್ರೆ ಅದಕ್ಕೆ ಎಲ್ಲ ರೀತಿಯ ಟಿಕೆಟ್ಗಳನ್ನು ವ್ಯವಸ್ಥೆಯನ್ನು ಕೂಡ ಮಾಡಿದೆ. ಜೊತೆಗೆ ಬರಲಿಕ್ಕೆ ಏನು ದರ್ಶನ ಮಾಡಲಿಕ್ಕೆ ಬರ್ತಕ್ಕಂಥ ಭಕ್ತರಿಗೂ ಕೂಡ ಇಲ್ಲಿ ಸಾಕಷ್ಟು ವ್ಯವಸ್ಥೆಯನ್ನು ಮಾಡಿದೆ. ಸೊ ಇವತ್ತು ಏನೆಲ್ಲ ವ್ಯವಸ್ಥೆಯನ್ನು ಮಾಡಿದರೆ ಬರ್ತಕ್ಕಂಥ ಭಕ್ತರಿಗೆ ಏನೆಲ್ಲ ಇವತ್ತು ಸೇವೆ ಸಿಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಮಾತಾಡಿಸ್ತೀನಿ ನಾನು. ಇವತ್ತು ನಮ್ಮ ಜೊತೆ ಪೂಜಾರಿ ಇದ್ದಾರೆ. ಸರ್, ದೇವಾಲಯಕ್ಕೆ ಬರ್ತಕ್ಕಂಥ ಭಕ್ತರಿಗೆ ಏನೆಲ್ಲ ಇವತ್ತು ವ್ಯವಸ್ಥೆ ಮಾಡಿದಿರಿ, ದರ್ಶನಕ್ಕೆ ಏನೆಲ್ಲ ವ್ಯವಸ್ಥೆ ಇದೆ? ಪ್ರತಿನಿತ್ಯ ಇವತ್ತು ಮಕರ ಸಂಕ್ರಾಂತಿ ಹಬ್ಬದ ಕಾರಣದಿಂದಾಗಿ ಬೆಳಗ್ಗೆ 6 ರಾತ್ರಿ 9 ಎಲ್ಲ ಭಕ್ತರಿಗೂ ದರ್ಶನಾವಕಾಶ ಇರುತ್ತೆ. ಹಾಗೆ ನಮ್ಮಲ್ಲಿ ವಿಶೇಷವಾಗಿ ಇವತ್ತು ಎಲೆ ಪೂಜೆ, ಅಭಿಷೇಕ ಎಲ್ಲನೂ ಮಾಡ್ತಿರ್ತೀವಿ. ಸೊ ಬಂದ ಭಕ್ತರಿಗೆ ನಿತ್ಯ ಅನ್ನದಾನ ಇರುತ್ತೆ. ಇವೆಲ್ಲ ಈ ದಿನದ ವಿಶೇಷಗಳು. ಸೊ ದೇವಸ್ಥಾನಕ್ಕೆ ಬರ್ತಕ್ಕಂಥ ಭಕ್ತರಿಗೆ ಸರತಿ ಸಾಲಿನಲ್ಲಿ ನಿಂತು ದರ್ಶನ ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡಲಾಗಿರ್ತಕ್ಕಂಥದ್ದು. ಸೊ ಇವತ್ತು ವಿಶೇಷತೆ, ಹಬ್ಬದ ವಿಶೇಷ ಇರೋದರಿಂದ ಬೆಳಗ್ಗೆಯಿಂದಲೇ ದೇವಸ್ಥಾನದಲ್ಲಿ ಪೂಜಾ ಕೈಂಕರ್ಯಗಳು ಆರಂಭ ಆಗಿದೆ. ಕ್ಯಾಮ್ರಾಮ್ಯಾನ್ ರಾಜೇಶ್ ಜೊತೆ ವೆಂಕಟೇಶ್, ಟಿವಿ ಬಳ್ಳಾರಿ. ಇಡೀ ರಾಜ್ಯದಲ್ಲಿ ಮಕರ ಸಂಕ್ರಾಂತಿಯ ಸಂಭ್ರಮ ಮನೆ ಮಾಡಿದೆ. ಜಿಲ್ಲೆ ಜಿಲ್ಲೆಗಳಲ್ಲೂ ಕೂಡ ವಿಶೇಷವಾದ ಪೂಜೆ ಕೈಂಕರ್ಯಗಳು ನೆರವೇರ್ತಾ ಇದ್ದಾವೆ. ಒಂದು ಕೌತುಕ, ಒಂದು ವಿಜ್ಞಾನ ಕೂಡ ಹೌದು. ಇವತ್ತಿನಿಂದ ಸೂರ್ಯ ತನ್ನ ದಿಕ್ಕನ್ನು ಬದಲಿಸುವಂಥ ದಿನ, ಉತ್ತರಾಯಣ ಪುಣ್ಯಕಾಲ ಆರಂಭ ಆಗುತ್ತೆ. ಉತ್ತರಾಯಣ ಪುಣ್ಯಕಾಲ ಆರಂಭ ಅಂತ ಹೇಳಿದ್ರೆ ಹಗಲು ಜಾಸ್ತಿ ಇರುತ್ತೆ, ರಾತ್ರಿ ಅವಧಿ ಕಮ್ಮಿ ಆಗುತ್ತೆ. ಸೂರ್ಯ ತನ್ನ ದಿಕ್ಕನ್ನು ಬದಲಿಸ್ತಾನೆ, ಅನೇಕ ರೀತಿಯ ಬದಲಾವಣೆಗಳು ಈ ಹಬ್ಬದಲ್ಲಿ ಸೃಷ್ಟಿಯಾಗುತ್ತೆ. ರೈತರಿಗಂತೂ ಇದು ಸುಗ್ಗಿ ಹಬ್ಬ. ರೈತರು ತಮ್ಮ ರಾಶಿ ಮಾಡಿ ಕಣದಲ್ಲಿ ಸುಗ್ಗಿಯನ್ನು ಆಚರಣೆ ಮಾಡುವಂಥ ಹಬ್ಬವಾಗಿ ವಿಶೇಷತೆಯನ್ನು ಪಡೆದುಕೊಂಡಿದೆ. ಅನೇಕ ಗಮನಿಸ್ತಾ ಇದ್ದೀರಿ ಮೂರು ದೃಶ್ಯಗಳನ್ನು. ಬೆಂಗಳೂರಿನ ಗವಿಗಂಗಾಧರೇಶ್ವರ ದೇವಸ್ಥಾನ, ಬಳ್ಳಾರಿಯ ದುರ್ಗಮ್ಮ ದೇವಸ್ಥಾನ,
ಹಾಗೂ ಮೈಸೂರಿನ ದೇವಸ್ಥಾನಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಇಡೀ ರಾಜ್ಯದಲ್ಲಿ ಸಂಕ್ರಾಂತಿಯ ಸಂಭ್ರಮ ದೃಶ್ಯಗಳಲ್ಲಿ ನೀವು ನೋಡ್ಬೋದು.